ललित मुद्रित विज्ञान मुद्रम भज भज अनंत मित्यालपंतम प्रणतवान प्राणिनाम प्राणभूतम प्रणतिभिः प्रणयी पूर्णबोधम भवदवोष्णेन ततप्यमानं भुवि परं नाथम अपरीक्षमानं भुवन मान्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्रणभूतं प्रणतिभिः प्रणयी पूर्णबोधम जन्माद्यस्य यतोन्मयात् इतरतश्चार्थेष्वभिज्ञस्वराच् तेने ब्रह्महदायादि कवये मह्यन्तियं सुरयः तेजो वादिमृदां यथा विनिमयो यत्र त्रिसर्गो वृषा धामना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಈ ಬಾರಿಯ ಭಾಗವತ ಚಿಂತನದ ಕೊನೆಯ ಘಟ್ಟದಲ್ಲಿದ್ದೇವೆ. ಕೊನೆಯ ದಿವಸ ಇವತ್ತೊಂದು ಹಾಡು ಕೇಳಿದರು ವಿದ್ಯಾಭೂಷಣರು. ಅದೊಂದು ಅದ್ಭುತವಾದ ಹಾಡು. ಅಷ್ಟೇ ಅದ್ಭುತ ಅಷ್ಟೇ ಅಲ್ಲ, ಬಹಳ ಕ್ರಾಂತಿಕಾರಿಯಾದ ಹಾಡು. ಪ್ರಾಯ ಇಷ್ಟು ಉಗ್ರವಾಗಿ ಟೀಕೆ ಮಾಡುವಂಥ ಇನ್ನೊಂದು ಹಾಡನ್ನು ಕನಕದಾಸರು ಬರೆದಿದ್ದಾರೋ ಸಂದೇಹ. ಆಶ್ಚರ್ಯ, ಯಾರೋ ಅವರ ಕಡೆಯವರು, ಆ ಕಡೆಯವರು ಬಾಡದವನು, ಬಾಡದ ಕಡೆಯವರು, ಅವರ ಊರಿನವರು, ಊರಿನಲ್ಲೆಲ್ಲ ಬಹಳ ವ್ಯವಹಾರ ಮಾಡಿಕೊಂಡು ನೀಚತನ ಮಾಡಿಕೊಂಡು ಬೇಡವಾದ ಕೆಲಸ ಮಾಡಿಕೊಂಡಿದ್ದವರು ಯಾತ್ರೆ ಕೊಡ್ತಾ ಕೃಷ್ಣನನ್ನು ಉಡುಪಿ ಕೃಷ್ಣನ ಅವರಿಗೆ ಆವಾಗ ಬರೆದ ಹಾಡು. ಬೊಮ್ಮ ಮಾಡಿದ ತನುವಲ್ಲಿ ರಮನನ್ನು ಕಾಣ್ತೆ, ವಿಶ್ವಕರ್ಮ ನಿರ್ಮಿಸಿದ ಬೊಂಬೆಯಲ್ಲಿ ರಾಮನ ಕಾಣ್ತೀಯ ಅಂದರೆ ಉಡುಪಿ ಕೃಷ್ಣನಲ್ಲಿ ಅಲ್ಲ, ನಿನ್ನೊಡೆಗೆ ನೀನು ನೋಡಿದ್ರೆ ಉಡುಪಿ ಕೃಷ್ಣ ವಿಗ್ರಹ ಏನು ನೋಡ್ತಿ ಕೇಳ್ತಾರೆ. ಬಹಳ ಅದ್ಭುತವಾದ ಹಾಡು. ವಿಶ್ವಕರ್ಮ ನಿರ್ಮಿಸಿದ ಬೊಂಬೆ ಅಂದರೆ ಉಡುಪಿ ಕೃಷ್ಣ. ಅದು ಉಡುಪಿ ಕೃಷ್ಣ ನನ್ನೊಳಗೆ ಉಡುಪಿ ಹೋಗ್ತಿಯಲ್ಲ, ನಿನ್ನೊಳಗೆ ಮೊದಲು ನೋಡು. ಒಂದು ಊರಿನಲ್ಲಿ ಬೇಡವಾದಂತಹ ವ್ಯವಹಾರ ಯಾತ್ರೆ ಹೋಗಿ ಉಡುಪಿ ಕೃಷ್ಣ ನೋಡಿ ಬಂದೆ ಅನ್ನೋದು ತನ್ನೊಳಗೆ ಸಿಟ್ಟಿನಿಂದ ಬಂದ ಹಾಡು. ತುಂಬ ಅದರ ನಂತರ ಬಂದ ಒಂದೊಂದು ಅಂದರೆ ನಾವು ಹೇಗೆ ನಮ್ಮ ಪಂಚೇಂದ್ರಿಯಗಳನ್ನು ದುರುಪಯೋಗಪಡಿಸಿಕೊಳ್ತೇವೆ, ಅದನ್ನು ಹೇಗೆ ಆಧ್ಯಾತ್ಮಿಕ ದುಡಿಸಬಹುದು. ಮೊದಲು ಮುಂದೆ ವಿವರಿಸು. ತುಂಬ ಅಧ್ಯಾತ್ಮದ ಆಳದಲ್ಲಿ ಬರ್ತ ಹಾಡದು. ಅಧ್ಯಾತ್ಮದ ಆವೇಶ ಇಲ್ಲದಿದ್ದರೆ ಅರ್ಥವಲ್ಲ. ಅಂತಹ ಒಂದು ಒಳ್ಳೆಯ ಹಾಡಿನ ಹಿನ್ನೆಲೆಯಲ್ಲಿ ಅದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಹಾಡಿದರು. ಅದು ಒಂದು ಸಂಗತಿ ಏನು ಅಂದರೆ, ಇಂಥ ಹಾಡುಗಳು ಕೇಳಿದಾಗ ನಮ್ಮ ಬಗ್ಗೆ ಕರಗಬೇಕು, ಅದು ಕರಗಿ ಕಣ್ಣಿನಲ್ಲಿ ಹರಿದು ಬರಬೇಕು, ಅದು ಅನುಭೂತಿ. ನಾವು ಅಂಥ ಒಂದು ಒಳ್ಳೆಯ ಹಿನ್ನೆಲೆಯನ್ನು ಪಡೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಭಾಗವತದ ಚತುರ್ಮುಖ ಮೊದಲು ಹುಟ್ಟಿದಾಗ ಅವನು ಗಾಬರಿ ಆಯಿತು ಅಂತ ಮಾತನ್ನು. ಯಾಕೆ ಗಾಬರಿ ಆಯಿತು ಅಂದರೆ ಭಯಾನಕವಾದಂಥ ಪ್ರಳಯ ಜಲಧಿ. ಆ ಪ್ರಳಯ ಜಲಧಿಯಲ್ಲಿ ಹೆದ್ದರೆಗಳು, ಬಿರುಬಾಳಿ, ಅದರ ಮಧ್ಯದಲ್ಲಿ ಎಲ್ಲಿಂದಲೋ ಬಂದು ಬಿದ್ದ ಒಂದು ತಾವರೆ ಹೂವು, ಆ ತಾವರೆಯನ್ನು ಕಳಚಿ ಬಿದ್ದ ತಾನು ಎಲ್ಲಿ ನೋಡಿದರೆ ಅಪರಂಪಾರವಾದಂತಹ ಸಮುದ್ರ ಏನು ಅಂತ ಗಾಬರಿ ಆಗಿದ್ದಾನೆ. ಪುರ ಸ್ವಯಂ ಪೂರತಿ ಏನು ಸಂಯಮ ಅರಣ್ಯ ಸಂಯಮಾಂಭಸಿ
ಉದೀರ್ಣ ವಾತ ಅಥವಾ ಉರ್ಮಿ ರವೈಹಿ ಕರಾಳೆ ಅಂತ ಸಮುದ್ರದಲ್ಲಿ ಭಯಾನಕವಾಗಿರ್ತಕ್ಕಂತಹ ಗಾಳಿ ಸುಂಟರ ಗಾಳಿ ಆ ಗಾಳಿಗೆ ಎದ್ದು ಬಡಿ ದಡಕ್ಕೆ ಬಡಿತಕ್ಕಂತಹ ಹೆದ್ದರೆಗಳು ಅದರಿಂದ ದೊಡ್ಡ ಸದ್ದು ಹೋಗುವ ಸದ್ದು ಆ ಕರಾಳವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಏಕಾಕಿ ಆಗಿರ್ತಕ್ಕಂಥ ಚತುರ್ಮುಖ ಏನು ಎಂತು ಎಲ್ಲಿಂದ ಬಂದೆ ಯಾಕೆ ಬಂದೆ ಯಾರು ನನ್ನನ್ನು ಇಲ್ಲಿ ಕಳಿಸಿದ್ರು ಅಂತ ಒಂದು ಕ್ಷಣ ಯೋಚಿಸಿದೆ. ಹಬರಿಯಾದ ಹಾಗೆ ಏಗೋ ರವೀಂದ್ರ ಪತಿ ತಥಾ ತಸ್ಮಾತ್ ಭಯಾತ್ ಏನು ಸನೋಸ್ತು ಪಾರ ಅವು ಯಾವಾಗ ಅಂತ ಚತುರ್ಮುಖ ಭಯವನ್ನು ಯಾರು ಪಾರುಗಾಣಿಸಿದನೋ ಅವನು ನಮಗೂ ಪಾರ ನಮ್ಮನ್ನು ಕೂಡ ಅಪತ್ಯದಿಂದ ಪಾರುಗಾಣಿಸಲಿ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಈ ಸಮುದ್ರ ಅಂದ್ರೆ ಏನು ಅಂತ ಇವತ್ತು ನೋಡುವ ಅಂತ ಹೇಳಿದ್ದೆ. ನಿನ್ನೆ ನಿಮ್ಮ ತಪಸ್ಸಿನಲ್ಲಿ ಏನೇನು ಕಾಯ್ದು ಗೊತ್ತಿಲ್ಲ, ತಪಸ್ಸಿನಲ್ಲಿಯೋ ಅಥವಾ ಕನಸಿನಲ್ಲಿಯೋ ಕನಸಿನಲ್ಲಿ, ಯಾಕೆಂದ್ರೆ ಕನಸಿನಲ್ಲಿ ಪಡೆಯ ಜಾತಿಯನ್ನು ನಾವು ಬಿಚ್ಚಿಡೋದು. ಕನಸಿನಲ್ಲಿ ಪ್ರಳಯ ನಾವು ನೋಡಿರಬಹುದು ನೀವು, ಅಥವಾ ನೀವು ಏನು ಅನ್ನೋದು ಒಂದು ಇಂಟರ್ಪ್ರಿಟೇಷನ್ ಮಾಡಿರ್ಬೋದು. ಶಾಸ್ತ್ರಕಾರರು ಏನು ಹೇಳ್ತಾರೆ ಅಂದರೆ ಶಾಸ್ತ್ರದಲ್ಲಿ ತಗ್ಗ ಒಂದು ಅಸ್ಪಷ್ಟವಾದಂಥ ಉಲ್ಲೇಖ ಇದೆ. ಅದು ಮೂಲ ಪ್ರವೃತ್ತಿ ರೂಪವಾದ ಸಮುದ್ರ ಅಂತ. ಯಾಕಂದರೆ ಈ ಸ್ಥೂಲವಾದ ಸಮುದ್ರ ಇಲ್ಲ, ನೀರು ಏನು ಎಲ್ಲ ನಾಶವಾಗಿಬಿಟ್ಟಿದೆ. ಸ್ಥೂಲವಾದ ಸಮುದ್ರ ಇಲ್ಲ, ಅದು ಸೂಕ್ಷ್ಮ ಪ್ರಕೃತಿ ರೂಪವಾದ ಸಮುದ್ರ ಅಂತ ಹೇಳ್ತಾರೆ. ಹಾಗಂದ್ರೆ ಏನೊಂದು ಪುನಃ ಅರ್ಥ ಆಗಬೇಕು ನನಗೆ. ಈಗ ಮೊದಲು ಹೇಳಿದ್ದು ಅರ್ಥ ಆಗಲಿಲ್ಲ, ಉತ್ತರವೂ ಅರ್ಥ ಆಗಲಿಲ್ಲ. ಸಮುದ್ರ ಸೂಕ್ಷ್ಮ ಪ್ರಕೃತಿ ರೂಪವಾದ ಸಮುದ್ರ ಅಂದರೆ ಏನು ಅದನ್ನು ಒಂದು ಸ್ವಲ್ಪ ನಾನು ವಿವರಿಸ್ತೇನೆ. ಈಗ ಅಂದರೆ ಪ್ರಕೃತಿಯಲ್ಲಿ ಎರಡು ವಿಧ ಇದೆ. ಈಗ ಒಂದು ಲಕ್ಷ್ಮೀ ದೇವಿಯು ಪ್ರಕೃತಿ, ಒಂದು ಜಡ ಪ್ರಕೃತಿಯೂ ಇದೆ. ಪ್ರಳಯ ಕಾಲದಲ್ಲಿ ಜಡ ಪ್ರಕೃತಿ ಯಾವುದೂ ನಾಶವಾಗುವುದಿಲ್ಲ. ಅದೇನಾಗುತ್ತೆ ಈಗ ಒಂದೇ ಒಂದು ನಾನು ಹೇಳ್ತಾರೆ, ಇಡೀ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಪರಮಾಣುಗಳು ಪ್ರತ್ಯೇಕವಾಗಿ ಸಿಡಿದು ಹೋಗ್ತವೆ. ಅದೇ ಮೂಲ ಪ್ರಕೃತಿ ಅನ್ನೋದು. ಯಾಕಂದರೆ ಇಡೀ ಜಡ ಪ್ರಪಂಚದ ಸೃಷ್ಟಿಗೆ ಮೂಲ ದ್ರವ್ಯ ಉಂಟಲ್ಲ ರಾ ಮಟೀರಿಯಲ್, ಅದು ಪರಮಾಣು, ಅದು ಮೂಲ ಪ್ರಕೃತಿಯೇ. ಅದನ್ನು ಈಗ ನೋಡಿ ತಮಾಷೆ ಅಂದರೆ ಈ ಇಡೀ ಪ್ರಪಂಚದಲ್ಲಿರ್ತಕ್ಕ ಎಲ್ಲ ಪರಮಾಣುಗಳು ಒಡೆದು ಸಿಡಿದು ಬೇರೆ ಬೇರೆ ಆಗಿ ವಾತಾವರಣ ತುಂಬಿಬಿಟ್ರೆ ಪ್ರಳಯ ಏನಿಲ್ಲ. ಅವು ಏನಿದೆ ಮೂಲ ಪ್ರಕೃತಿ, ಐಟಮ್ಸ್ ಇದ್ದಾವೆ, ಎಲ್ಲ ಪರಮಾಣುಗಳು ಇದ್ದಾವೆ. ಹಾಗಾಗಿ ಏನು ಮೂಲ ಪ್ರಕೃತಿ ಅಂತ ರೂಪದಲ್ಲಿ ಪರಮಾಣುಗಳ ಸಮುದ್ರ ಇದ್ದದ್ದು. ಅದಕ್ಕೆ ಯಾರು ಭಗವಂತನಿಗೆ ಮಾತ್ರ ಕಾಣುವುದು ಸಾಧ್ಯ, ಉಳಿದವರಿಗೆ ಯಾರಿಗೂ ಕಾಣೋದು ಸಾಧ್ಯ ಇಲ್ಲ. ಚತುರ್ಮುಖನಿಗೆ ಖಂಡಿತರು, ವಾಯುದೇವರಿಗೆ ಖಂಡಿತರು, ಅವರು ಪ್ರಳಯಕ್ಕೆ ಪ್ರತಿಭಾತ ಪರಾವರರು. ಉಳಿದವರಿಗೆ ಏನೂ ಕಾಣುತ್ತಿಲ್ಲ, ಅವರಿಗೆ ಏನು ಕಾಣಲಿಲ್ಲ, ಏನು ಇಲ್ಲ ಅನ್ನೋದು ನಮ್ಮ ಕಣ್ಣಿಗೆ. ಭಗವಂತನಿಗೆ ಅಗಾಧವಾದ ಅಪರಂಪರವಾದ ಒಂದು ಪರಮಾಣುಗಳ ಸಮುದ್ರ ಕಾಣ್ತಾ ಇದೆ. ಇದು ಭೌತಿಕವಾದಂತಹ ಒಂದು ಸ್ಥಿತಿ. ಆಮೇಲೆ ಏನಾಗ್ತಾ ಇದೆ ಅಲ್ಲಿ, ಅನೀದವಾಸಂ ಸ್ವಧಯಾನುಭೇದ ಪದೇಕ ಅಂತ ಅಲ್ಲಿ ವಾಯುದೇವರು ಗಾಳಿಗೆ ಏನು ಇಲ್ಲ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ವಾಯುದೇವರ ಕ್ರಿಯೆಯೂ ಇಲ್ಲ. ಅವಾಗ ಏನಿದೆ ವಾತ, ಉದೀರ್ಣ ವಾತ, ಅದು ಭಯಾನಕವಾಗಿ ಬೀಸಿದ ಸುಂಟರ ಗಾಳಿ, ಅದರಿಂದ ಎದ್ದ ತೆರೆಗಳು ಅಂದರೆ ಈಗ ನೋಡಿ ಅಲ್ಲಿ ಗಾಳಿ ಅಂದರೆ ವಾಯುದೇವರ ಕ್ರಿಯೆ ಇಲ್ಲ ಅಲ್ಲಿ. ವಾಯುದೇವರ ಕ್ರಿಯೆ ಇಲ್ಲದೆ ಗಾಳಿ ಹುಟ್ಟಬೇಕು, ಅದಕ್ಕೂ ಕೂಡ ಪ್ರಕೃತಿ ರೂಪವಾದ ಗಾಳಿ ಅಂತ ಹೇಳಿದರು ಎಲ್ಲವೂ. ಯಾಕಂದರೆ ಪ್ರಕೃತಿಯಿಂದ ಈಚೆಗೆ ಬಂದರೆ ನೀವು ಅಂದರೆ ಯಾವುದೂ ಇಲ್ಲ. ಅರ್ಥಾತ್ ಗಾಳಿಯಾಗಿ ಬೀಸಿದವರು ಲಕ್ಷ್ಮಿ, ಜಡಗಾಳಿ ಇಲ್ಲ ಅಲ್ಲಿ. ಜಡವಾದಂಥ ಮೂಲ ದ್ರವ್ಯ ಇತ್ತು ಅಲ್ಲಿ, ಗಾಳಿಯಾಗಿ ಬೀಸಿದವಳು ಲಕ್ಷ್ಮಿಯೇ. ಅವಳು ಯಾಕೆ ಗಾಳಿಯಾಗಿ ಬೀಸ್ತಾಳೆ ಅಂದರೆ ಈ ಸಮುದ್ರದ ಅಣುಗಳಿದ್ದಾವಲ್ಲ, ಅವು ಮುಂದೆ ಈ ಆ ಗಾಳಿಯಿಂದಾಗಿ ಒಂದಕ್ಕೊಂದು ಸೇರಿ ಮುಂದೆ ಸೃಷ್ಟಿಯಾಗುವುದು. ಆ ಸಮುದ್ರದ ಆ ಪರಮಾಣುಗಳು ಒಂದನೇ ನಿಲ್ಲಿಗೆ ಬಿಡೋಲ್ಲ, ಅವಳು ನಿರಂತರ ಗಾಳಿಯಾಗಿ ಬೀಸ್ತಾ ಇದ್ದಾಗ ಅದು ಭಯಾನಕವಾದ ತೆರೆಗಳ ಹಾಗೆ ಆ ಪರಮಾಣುಗಳು ಎಲ್ಲಿಂದ ಎಲ್ಲೋ ಚಿಮ್ಮಿ ನೆಗೆದು ಹಾರಿ ಒಂದಕ್ಕೊಂದು ಒಟ್ಟಾಗಿ ದ್ವಿಗುಣವಾಗಿ ತಿರುಗು ಆಮೇಲೆ ದಣುಕವಾಗಿ ತೆಣುಕವಾಗಿ ಬೃಹತ್ತಾದ ಪ್ರಪಂಚ ರೂಪುಗೊಳ್ಳುತ್ತೆ. ಅದಕ್ಕೆ ಕಾರಣ ಲಕ್ಷ್ಮೀ ಬೀಸಿದ ಗಾಳಿ, ಅಂದರೆ ಲಕ್ಷ್ಮಿಯೇ ಗಾಳಿಯಾಗಿ ಬೀಸಿದ್ರು. ಅದೇ ಅದನ್ನೇ ಅವರು ಆ ಅಣು ಪರಮಾಣುಗಳ ಒಂದು ಆ ಕಲೋಲ ಏನಿದೆ ಅದನ್ನೇ ತರಂಗ ಅಂತ.
ಅದು ಗಾಳಿಯು ಅದು ಅಷ್ಟೇ ಆ ಲಕ್ಷ್ಮಿ ಬೀಸಿದಾಗ ಮೇಲೆ ಆಗತಕ್ಕಂಥ ಅಂದರೆ ಇದು ಒಂದು ದೃಷ್ಟಿಯಿಂದ ನಾವು ಇದು ಎಂಥ ನಾಗರಿಕ ಅಂತ ನಾವು ಧ್ಯಾನದಲ್ಲಿ ಗುರುತಿಸುವಂಥ ನಾಗ ನಾನ್ ವೈಬ್ರೇಟರಿ ಸೌಂಡ್ ಇದು ಅನಾಹತ ಧ್ವನಿ ಅಂತ ಹೇಳ್ತೇವಲ್ಲ ಒಳಗೆ ನಮ್ಮ ಹೃದಯದೊಳಗೆ ಎಲ್ಲ ಸೌಂಡ್ಗಳು ಕೂಡ ವೈಬ್ರೇಷನ್ನಿಂದ ಹುಟ್ಟೋದು ಥ್ರೂ ವೈಬ್ರೇಷನ್ ಸೌಂಡ್ ಈಸ್ ಕ್ರಿಯೇಟೆಡ್ ಬಟ್ ದಟ್ ಈಸ್ ಒನ್ ನಾನ್ ವೈಬ್ರೇಟರಿ ಸೌಂಡ್ ನಾವು ಧ್ಯಾನದಲ್ಲಿ ಕಾಣುವಂಥದ್ದು ಹೃದಯದಲ್ಲಿ ಅತ್ಯಂತ ಸೂಕ್ಷ್ಮವಾದಂಥ ಒಂದು ನಾಗ ಹಾಗೆ ಇದು ನೋಡಿ ಆಕಾಶದ ಶಬ್ದ ಉಂಟಲ್ವಾ ಆಕಾಶದ ಶಬ್ದ ನಮಗೆ ಕೇಳುವುದಿಲ್ಲ ಕೇಳುವುದೇ ಆಗುತ್ತಲ್ಲ ಗಾಳಿ ಬೀಸಿದಾಗ ಮಾತ್ರ ಅದೆಲ್ಲ ಶಬ್ದ ಇದೆ ಅದು ಗಾಳಿ ಬೀಸಿದಾಗ ವೈಬ್ರೇಷನ್ ಉಂಟಾಯಿತು ನಿಮ್ಮ ಕಿವಿಗೆ ಬಿಡುತ್ತೆ ಇಲ್ಲದಿದ್ದರೆ ಅದು ಶಬ್ದ ಇರುತ್ತೆ ನಮ್ಮ ಕಿವಿ ಅದನ್ನು ಗ್ರಹಿಸುವುದಿಲ್ಲ ಅದನ್ನು ನಾನ್ ವೈಬ್ರೇಟರಿ ಸೌಂಡ್ ಅಂತ ಆಕಾಶದಲ್ಲೇ ಒಂದು ನಾದ ಇದೆ ಅದು ಅದು ಸ್ಪಂದನೆ ಇಲ್ಲ ಅಂಥ ಅದು ಅದು ಹೃದಯದ ನಾದ ಲಕ್ಷ್ಮಿಯ ಚಿತ್ ಪ್ರಕೃತಿಯ ನಾದ ಚಿತ್ ಪ್ರಕೃತಿಯೇ ಗಾಳಿಯಾಗಿ ಬೀಸಿದಂಥ ಒಂದು ವಿನೋದ ಅದನ್ನೇ ಭಗವಂತನ ಹೇಳಿದರು ಅಂಥ ಪ್ರಳಯದಲ್ಲಿ ಇದ್ದದಿಬ್ಬರೆ ಚಿತ್ ಪ್ರಕೃತಿ ಮತ್ತು ನಾರಾಯಣ ಆಗ ಒಂದು ಕಮಲ ಬಂತು ಎಲ್ಲಿಂದ ಬಂತು ಕಮಲ ಎಲ್ಲಿಂದ ಬಂತು ಅಂದರೆ ಅದೊಂದು ತಮಾಷೆ ಕಮಲ ಬಂದದ್ದು ಅಂದರೆ ನಾಭಿಯಿಂದ ಕಮಲ ಬಂತು ಅದು ಈ ಭಗವಂತನ ಹೊಟ್ಟೆಯೊಳಗಿಂದ ಹೇಗೆ ಬಂತು ಭಗವಂತನ ಹೊಟ್ಟೆಯಲ್ಲಿ ಇತ್ತಲ್ಲ ಇಡೀ ಪ್ರಪಂಚ ಇಡೀ ಪ್ರಪಂಚ ಮುಂದೆ ಸೃಷ್ಟಿಯಾಗಬೇಕಾದ ಪ್ರಪಂಚ ಸೂಕ್ಷ್ಮ ರೂಪದಿಂದ ಭಗವಂತನ ಒಳಗೆ ಇತ್ತಲ್ವ ಆ ಭಗವಂತನ ಒಳಗೆ ಇದ್ದದ್ದು ಅದನ್ನು ಭಗವಂತ ಅಭಿವ್ಯಕ್ತಿ ಕೊಟ್ಟ ಅದು ಹೊರಗಿನಿಂದ ಚತುರ್ದಶ ಭುವನಗಳು ತಸ್ಮೈ ನಮೋ ವ್ಯಕ್ತ ಸಮಸ್ತ ವಿಶ್ವ ವಿಭೂತೈ ಅಜಸ್ಯ ನಾಭಾವಿತಿ ಯಸ್ಯ ನಾಭೇ ಅಭೂತ್ ಶ್ರುತೈ ಪುಷ್ಕರಂ ಲೋಕಸಾರಂ ಅಂತ ಕಮಲ ಹುಟ್ಟಿತು ಅಂತ ಹೇಳ್ತಾರಲ್ಲ ಏನು ಕಮಲ ಅದನ್ನು ವೇದ ಹೇಳುತ್ತೆ ಅಜಸ್ಯ ನಾಭಾವತ್ಯೇಕ ವರ್ಪಿತಂ ಯಸ್ಮಿನ್ ವಿಶ್ವ ಭುವನ ಅನಿತ ಸ್ಥುಹು ಅಂತ ಹೇಳ್ತಾರೆ ಎಲ್ಲ ಇವೆಲ್ಲ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಸುಮ್ಮನೆ ಪೇಟೆಯಲ್ಲಿ ನಡೆಯುವ ಘಟನೆಗೆ ನಾನು ಹೋಲಿಸಿದ್ರೆ ಏನು ಅರ್ಥ ಆಗೋಲ್ಲ ಅವಳಿದ್ರೆ ಅಜಸ್ಯ ನಾಭವು ಅಧ್ಯಯನ ಅರ್ಪಿತ ಹುಟ್ಟದವನ ಹುಕ್ಕುಳಿನಿಂದ ಒಂದು ಹುಟ್ಟಿತು ವಿಚಿತ್ರವಾಗಿ ಹೇಳುತ್ತೆ ವೇದ ಅಜಸ್ಯ ನಾಭವು ಅಧ್ಯಯನ ಅರ್ಪಿತ ಎಲ್ಲೂ ಹುಟ್ಟದವನ ಹುಕ್ಕುಳಲ್ಲಿ ಒಂದು ಹುಟ್ಟಿತು ಎಂತದ್ದು ಹೇಳೋದಿಲ್ಲ ಅದು ಒಂದು ಅಂದ್ರೆ ಅದೇ ಆ ಕಮಲ ಏನದು ಯಸ್ಮಿನ್ ವಿಶ್ವ ಪುರಾಣಿ ತಸ್ತುಹು ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡದ ಸೂಕ್ಷ್ಮ ರೂಪದ ಸೃಷ್ಟಿ ಅದು ಅದೇ ಮತ್ತೆ ವಿಸ್ತಾರ ಆದ ಬ್ರಹ್ಮಾಂಡ ಅದರ ಸೂಕ್ಷ್ಮ ರೂಪವನ್ನೇ ಅವರು ಕಮಲದ ಮೊಗ್ಗು ಅಂತ ಹೇಳಿದರು ಆ ಮೊಗ್ಗಿನೊಳಗೆ ಈ ಬ್ರಹ್ಮಾಂಡದ ಅಭಿಮಾನಿ ಅದೇ ಚತುರ್ಮುಖ ಬಂದಿದ್ದಾರೆ ಅಜಸ್ಯ ನಾಭವು ಇದು ಯಸ್ಯ ನಾಭೇ ಅಭೂತ್ ಶ್ರುತೇ ಪುಷ್ಕರಂ ಲೋಕಸಾರಂ ಇಡೀ ವಿಶ್ವದ ಯಾವುದು ಬ್ರಹ್ಮಾಂಡದ ಸೂಕ್ಷ್ಮ ಸ್ಥಿತಿಯೇ ಅದು ತಾವರೆ ಅದೇ ವಿಸ್ತಾರಗೊಂಡಾಗ ಬ್ರಹ್ಮಾಂಡ ಆಯಿತು ಅಂಥ ಬ್ರಹ್ಮಾಂಡದ ಒಳಗೆ ಚತುರ್ಮುಖ ಬಂದ ಬಂದಾಗ ಅವನಿಗೆ ಮೊದಲು ಹೊಳೆಯಲಿಲ್ಲ ಎಲ್ಲಿಂದ ಬಂದೆ ಏನು ಆಯಿತು ಅದಕ್ಕೆ ಭಗವಂತ ಹೇಳಿದ ಭಗವಂತ ದರ್ಶನ ಕೊಡಲಿಲ್ಲ ಆವಾಗ ಭಗವಂತ ದರ್ಶನ ಆದಂಥ ಅನಂತರ ಚತುರ್ಮುಖನಿಗೆ ಅವ ಬರೀ ಶಬ್ದ ಕೇಳಿತ್ತು ಎಷ್ಟೋ ಸಂದರ್ಭಗಳಲ್ಲಿ ಅನೇಕ ಜ್ಞಾನಿಗಳಿಗೆ ಮೊದಲು ಆಗುವಂಥ ಅನುಭವ ನಾದದ್ದು ಕಿವಿಯಿಂದ ಬಂತದ್ದು ಕಿವಿಯಿಂದ ಕೇಳಬೇಕು ಅದರ ಕಿವಿಯಿಂದ ಏನೇನೋ ಹೇಳುವಂತ ಕೇಳ್ತೇವೆ ಒಂದು ನಾದ ಕೇಳಿಸುತ್ತೆ ಡಿವೈನ್ ವಾಯ್ಸ್ ಕಣ್ಣಿಗೆ ಕಾಣುವುದಿಲ್ಲ ಮೊದಲು ಬರೀ ಕಿವಿ ಗ್ರಹಿಸುತ್ತೆ ನಾದದರಿಗೂ ಅದಕ್ಕೆ ಅದೇ ಕಥೆ ಮೊದಲು ಕೇಳಿದ್ದು ಅವರು ದೇವರನ್ನು ಕಾಣಬೇಕು ಅಂತ ಹುಚ್ಚಾಡಿದ ಹಿಂದಿನ ಪೂರ್ವ ಜನ್ಮದಲ್ಲಿ ನಾದರಾಗಿ ಹುಟ್ಟು ಮುಂಚೆ ಹುಚ್ಚೆದ್ದು ಕಾಡು ಮೇಡುಗಳಲ್ಲಿ ಅಲೆದರೆ ದೇವರನ್ನು ಕಾಣಬೇಕು ಅಂತ ಚಿಕ್ಕ ಹುಡುಗ ದೇವರನ್ನು ಕಾಣಬೇಕು ದೇವರನ್ನು ಕಾಣಬೇಕು ಅಂತ ಕಾಡು ಮೇಡುಗಳನ್ನ ಅಂತ ಒಂದು ದಿನ ಒಂದು ಶಬ್ದ ಕೇಳಿದ ಹುಡುಕ ಬೇಡ ನಾನು ನಿನಗೆ ಈ ಜನ್ಮದಲ್ಲಿ ಕಾಣಿಸೋಲ್ಲ ಮುಂದಿನ ಜನ್ಮದಲ್ಲಿ ಕಾಣಿಸ್ತೀನಿ ನನ್ನ ಹುಡುಕಾಟ ಬಿಟ್ಟು ಬಿಡು ಅಂತ ಬಟ್ ಅವನಿಗೆ ಆ ಶಬ್ದ ಕೇಳಿತು ಹಾಗೆಯೇ ಜ್ಞಾನಿಗಳಿಗೆ ಕೆಲವೊಮ್ಮೆ ಭಗವಂತ ದರ್ಶನ ಕೊಡುವುದು ವಿಳಂಬ ಮಾಡ್ತಾನೆ ಆದರೆ ಮಾತು ಕೇಳಿಸ್ತು ಚತುರ್ಮುಖನಿಗೂ
ಅವನು ಅಪರೋಕ್ಷ ಜ್ಞಾನಿಗಳು ಬಟ್ ಆ ಘಟ್ಟದಲ್ಲಿ ಒಂದು ವಿಸ್ಮೃತಿ ಅಂತ ಒಂದು ಸ್ಥಿತಿ ಅದನ್ನು ಅವನು ಭಗವಂತನ ಸೃಷ್ಟಿ ಮಾಡಿದ ಅವನೊಂದು ಪ್ರಶ್ನೆ ಚಿಹ್ನೆ ನಿಂತಿತ್ತು ಆವಾಗ ಆ ಶಬ್ದ ಕೇಳಿತು ಉತ್ತರವಾಗಿ ತಪ ಅಂತ ಎರಡು ಅಕ್ಷರ ಕೇಳಿತು ಅವನು ಯೋಚನೆ ಮಾಡಿದಾಗ ಎಲ್ಲದು ಗೊತ್ತಾಯಿತು ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ ಇದನ್ನೇ ನೋಡಿ ಒಂದು ವಿಚಿತ್ರ ಇಲ್ಲಿ ಗಾಳಿಯಾಗಿ ಬೀಸ್ತಾ ಇದ್ದಾಳೆ ಲಕ್ಷ್ಮೀ ದೇವಿ ಆ ಗಾಳಿ ಆ ಕಮಲವನ್ನು ಹೊರಕ್ಕೆ ತಳ್ಳಿದೆ ಅದನ್ನ ಅಗ್ಗಾಳಿ ಅತ್ಯದ ಮುಖ ಇದ್ದಾನೆ ಅಂದರೆ ಅದರ ಅಡಿಯಲ್ಲಿ ಲಕ್ಷ್ಮೀ ದೇವಿ ಅದನ್ನು ಮೇಲಕ್ಕೆ ಕಳಿಸಿದ್ದಾಳೆ ಅದಕ್ಕೆ ಲಕ್ಷ್ಮೀ ಹೇಳ್ತಾಳೆ ಅಹಂ ಸುರೇ ಪಿತರಮಸ್ಯ ಮೂರ್ಧನ್ ನಾನು ನನ್ನ ತಲೆಯಿಂದ ಚತುರ್ಮುಖನನ್ನು ಸೃಷ್ಟಿ ಮಾಡಿದೆ ಏನಂದರೆ ಲಕ್ಷ್ಮೀ ದೇವಿ ಅಡಿಯಲ್ಲಿ ಗಾಳಿಯಾಗಿ ಮೇಲಕ್ಕೆ ತಳ್ಳಿದ್ದಾಳೆ ಅವಳ ತಲೆಯಿಂದ ಚತುರ್ಮುಖ ಮೇಲೆ ಬಂದಿದ್ದಾಳೆ ಅಹಂ ಸುರೇ ಪಿತರಮಸ್ಯ ಮೂರ್ಧನ್ ನನ್ನ ತಲೆಯಿಂದ ನಾನು ಈ ಜಗತ್ತಿನ ತಂದೆಯನ್ನು ಸೃಷ್ಟಿ ಮಾಡಿದೆ ಅಂತಾರೆ ಎಂದು ಬೈತಾರೆ ಹಾಗೆ ಅಂಥ ಸಂದರ್ಭದಲ್ಲಿ ಚತುರ್ಮುಖನಿಗೆ ತಕ್ಷಣ ಅರಿವು ಬಂತು ಭಗವಂತನ ಪ್ರಜ್ಞೆ ಬಂತು ಭಗವಂತ ಸೃಷ್ಟಿ ವಿಸ್ತಾರಕ್ಕೋಸ್ಕರ ನನ್ನನ್ನು ಮೊದಲು ಸೃಷ್ಟಿಸಿದ್ದಾನೆ ಅನ್ನೋ ಅರಿವು ಬಂತು ಸೃಷ್ಟಿ ವಿಸ್ತಾರಕ್ಕೆ ಪ್ರಾರಂಭಿಸಿದ ಭಯ ಹೋಯಿತು ತಸ್ಮಾತ್ ಭಯಾತ್ ಏನ ತತಾಡ ಸಮಸ್ತು ಪಾರಹ ಯಾರಿಂದಾಗಿ ಆ ಭಯವನ್ನು ದಾಟಿ ಭಗವಂತ ತನ್ನ ಚತುರ್ಮುಖ ತನ್ನ ಕರ್ತವ್ಯ ಪ್ರಜ್ಞೆಯಲ್ಲಿ ಎಚ್ಚರಗೊಂಡನೋ ಅಂಥ ಭಗವಂತ ನಮಗೂ ಕೂಡ ಸಮಸ್ಯೆಯನ್ನು ಪರಿಹರಿಸಿ ಪಾರುಗಾಣಿಸಲಿ ಯಾಕೆ ನಾವು ಹೇಳ್ತಾರೆ ಸ ಏಕ ಈಶಃ ನಿಜಮಾಯ ನಸ್ಸ ಸತ್ಯ ತಸ್ಯಾನುಸೃಜ ವಿಶ್ವ ಸ ಏಕ ಈಶಃ ನಿಜಮಾಯ ನಸ್ಸ ಸತ್ಯ ಅವನೊಬ್ಬನೇ ಒಬ್ಬ ಯಾರ ನೆರವೂ ಇಲ್ಲದೆ ಸರ್ವಸಮರ್ಥನಾದವನೊಬ್ಬನೇ ನಸ್ಸ ಸತ್ಯ ನಮ್ಮೆಲ್ಲರನ್ನು ಚತುರ್ಮುಖನನ್ನು ಮೊದಲು ಅಲ್ಲಿಂದ ನಮ್ಮೆಲ್ಲರನ್ನು ನಸ್ಸ ಸಜ್ಜ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ಯಾವುದರ ಅವನಿಗೆ ಒಟ್ಟಿಗಿದ್ದದ್ದು ಎರಡೇ ಸಂಗತಿ ನಿಜಮಾಯ ಅಂತ ಅಂದರೆ ತನ್ನ ಇಚ್ಛಾಶಕ್ತಿ ತನ್ನ ಮಹಿಮೆ ಜೊತೆಗೆ ಲಕ್ಷ್ಮಿ ತನ್ನವಳಾದ ಲಕ್ಷ್ಮಿ ನಿಜ ಅಂದರೆ ತಾನು ತನ್ನ ಸ್ವರೂಪ ಮತ್ತು ತನ್ನವಳಾದ ಲಕ್ಷ್ಮಿ ಅಷ್ಟೇ ಎಲ್ಲ ಸೃಷ್ಟಿ ಮಾಡುವಾಗಲೂ ಅದನ್ನು ಭಗವಂತ ಏನನ್ನು ಸೃಷ್ಟಿ ಮಾಡಿದ ಅದು ಭಗವಂತ ಒಬ್ಬನೇ ಯಾವುದನ್ನೂ ಸೃಷ್ಟಿ ಮಾಡಲಿಲ್ಲ ಜೊತೆಗೆ ಅದು ಒಂದು ಅವಿನಾಭಾವ ಲಕ್ಷ್ಮೀ ನಾರಾಯಣರ ಸಂಬಂಧ ಅದು ಅವಿನಾಭಾವ ಏನೇನು ನಾರಾಯಣನ ಸೃಷ್ಟಿಯಾಯಿತೋ ಅದೆಲ್ಲವೂ ತನ್ನಿಂದ ಸೃಷ್ಟಿಯಾಯಿತು ಅಂತ ಹೇಳಿ ಲಕ್ಷ್ಮಿ ಯಾಕೆಂದರೆ ಅವರಿಬ್ಬರು ಟಿಯೇ ಸರಿ ಭಗವಂತ ಒಬ್ಬನೇ ಲಕ್ಷ್ಮಿ ಅಂದ್ಬಿಟ್ಟು ಏನನ್ನೂ ಮಾಡೋದು ಭಾರಿ ಭಯಂಕರ ದಾಂಪತ್ಯ ಏನನ್ನು ಲಕ್ಷ್ಮೀನ ಬಿಟ್ಟು ತಾನೊಬ್ಬನೇ ಏನನ್ನೂ ಮಾಡೋಲ್ಲ ಲಕ್ಷ್ಮಿ ಭಗವಂತನ ಬಿಟ್ಟು ಏನೂ ಮಾಡೋದು ಅವು ಒಂದೇ ದೇಹದ ಒಂದೇ ಶರೀರದ ಇರ್ತಕ್ಕಂಥ ಎರಡು ವ್ಯಕ್ತಿತ್ವಗಳಿದ್ದಾಗ ಅರ್ಧನಾರಿ ನನ್ನ ರೂಪ ಅದರಿಂದ ಲಕ್ಷ್ಮೀ ಹೇಳ್ತಾಳೆ ಚತುರ್ಮುಖನನ್ನು ನಾನೇ ಸೃಷ್ಟಿ ಮಾಡಿದೆ ಆಯಿತು ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ನಿಜಮಾಯೆಯ ಭಗವಂತ ತನ್ನ ಸ್ವಂತ ಸಾಮರ್ಥ್ಯದಿಂದ ತನ್ನ ಸ್ವಂತ ಇಚ್ಛೆಯಿಂದ ಮತ್ತು ಲಕ್ಷ್ಮಿಯ ಜೊತೆಗೆ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದರು ಅವರು ಸೃಷ್ಟಿ ಮಾಡಿದ್ದೆ ಯಾಕೆಂದರೆ ವಿಶ್ವದ ವಿಸ್ತಾರ ಆಗಬೇಕು ಅಂತ ನಾವು ಅವರನ್ನು ಸೃಷ್ಟಿ ಮಾಡಿ ನಮಗೆ ಆ ಶಕ್ತಿ ಕೊಟ್ಟ ಒಳಗೆ ತುಂಬಿ ಅನುಸೃಜ ವಿಶ್ವ ತಸ್ಯ ಅವನು ಅವನ ಮಾರ್ಗದರ್ಶನ ಅನುಸರಿಸಿ ನಾವು ಮತ್ತೆ ಸೃಷ್ಟಿಯ ವಿಸ್ತಾರ ಮಾಡಿದ್ದೆವು ಮೊದಲು ನಮ್ಮನ್ನು ಸೃಷ್ಟಿ ಮಾಡಿದವನು ಅವನು ಸೃಷ್ಟಿ ಮಾಡಿ ಮುಂದಿನ ಸೃಷ್ಟಿಯ ವಿಸ್ತಾರಕ್ಕೆ ಬೇಕಾದ ಶಕ್ತಿ ಕೊಟ್ಟವನು ಅವನು ಇದು ಪ್ರಾರಂಭದಲ್ಲಿ ಒಂದು ಮಾತು ಬಂದಿದೆ ದೇವತೆಗಳಿಗೆಲ್ಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಆದೇಶ ಕೊಟ್ಟ ಮುಂದುವರಿಸಿ ಚತುರ್ಮುಖ ಚತುರ್ಮುಖ ದೇವತೆಗಳಿಗೆ ಆದಿ ವಿಶ್ವ ಸೃಷ್ಟಿಯಾಗಬೇಕಪ್ಪ ಅದು ಭಗವಂತ ಸೂಕ್ಷ್ಮ ರೂಪದಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾರೆ ಅದು ಸ್ಥೂಲ ರೂಪ ಬರಬೇಕು ವಿಶ್ವ ವಿಸ್ತಾರ ಮಾಡಿ ಅಂತ ದೇವತೆಗಳಿಗೆ ಹೇಗೆ ಮಾಡೋದು ಗೊತ್ತಾಗಲಿಲ್ಲ ಏನು ಮಾಡೋದು ವಿಶ್ವ ವಿಸ್ತಾರ ಮಾಡೋದು ಹೇಗೆ ಮಾಡೋದು ಗೊತ್ತಾಗಲಿಲ್ಲ ಗೊತ್ತಾದ ಗುಣ ಅವ್ರು ಹೋಗಿ ಚತುರ್ಮುಖ ಅಂತ ಹೇಳಿದ್ದಾರೆ ಹೇಗೆ ವಿಶ್ವ ವಿಸ್ತಾರ ಮಾಡೋದು ನಮ್ಗೆ ಗೊತ್ತಿಲ್ಲ ನಮಗೆ ವಿಶ್ವ ವಿಸ್ತಾರ ಮಾಡಿ ಅಂತ ಹೇಳಿ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರು ಎಂಥದ್ದು ಮಾಡೋದು ಆಗ ಚತುರ್ಮುಖ ಹೇಳಿದ ವಿಶ್ವಸ್ಯ ಸ್ಥಿತಿರಯೋದ್ಭವ ಹೇತುರಾದ್ಯ ಯೋಗೇಶ್ವರೀರಿ ದೊರತ್ತೇ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ಥಿತಿಧೀಶಃ ತತ್ರ ಅಸ್ಮದೀಯ ವಿಮರ್ಶೆಯ ಕಿಯಾನಿಹ
ಹೇಗೆ ಸೃಷ್ಟಿ ಮಾಡುವುದು ಅಂತ ತಲೆ ಕೆಡಿಸಿಕೊಂಡು ಕೂತ್ಕೊಂಡಿದ್ದೀರಾ? ಪ್ರಶ್ನೆ ಉತ್ತರ ಹುಡುಕುವ ಪ್ರಯತ್ನ ಮಾಡಲಿಲ್ಲ ನೀವು, ಪ್ರಶ್ನೆ ಗಟ್ಟಿಯಾಗಿ ಕೂತ್ಬಿಟ್ರೆ ಹೇಗೆ ಸೃಷ್ಟಿ ಮಾಡುದು ಗೊತ್ತಿಲ್ಲ ಆ ತಕ್ಷಣ ಗೊತ್ತಿದೆ. ಅವ್ರು ಹೇಳಿದ್ರು ನಿಮ್ಮ ಹತ್ರ ಸೃಷ್ಟಿ ಮಾಡಲಿಕ್ಕೆ ಭಗವಂತನ ಆದೇಶ ಬಂತೋ ಇಲ್ವೋ? ಯಾರು ಆದೇಶ ಕೊಟ್ಟನೋ ಅವನು ದಾರಿ ತೋರಿಸ್ತಾನೆ. ಕೆಲಸಕ್ಕೆ ತೊಡಗಿ ಕೂತ್ಕೊಂಡು ಹೇಗೆ ಸೃಷ್ಟಿ ಮಾಡೋದು ಪ್ರಶ್ನೆ ಚಿಹ್ನೆ ಮಾಡ್ಕೊಂಡು ತಲೆ ಕೆಡಿಸಿ ಕೂಡೋದಲ್ಲ. ನೀವು ತಲೆ ಖರ್ಚು ಮಾಡಿದ್ದನ್ನು ತಲೆ ಕೆಡಿಸಿಕೊಂಡ್ರಿಂದ ಸಮಸ್ಯೆ ಪರಿಹಾರ ಆಗೋಲ್ಲ. ಅಸ್ವದೀಯ ವಿಮೃಷೇನ ಕಿಯಾನಿ ಅರ್ಥ, ಸಮಸ್ಯೆ ಬಂತು ಅಂತ ನೀವು ತಲೆ ಕೆಡಿಸಿಕೊಂಡ್ರೆ ಏನು ಉಪಯೋಗ? ಅದರ ಪರಿಹಾರ ನಿಮಗೆ ಗೊತ್ತಾ ಇಲ್ಲಲ್ಲ? ಬಿಟ್ಬಿಡಿ ಅದು ಯೋಚನೆ. ನೀವು ನಿಮ್ಗೆ ಕೊಟ್ಟ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಅದು ಆಗ್ತಾ ಹೋಗುತ್ತೆ, ಮನಸ್ತಾನೆ ಮಾಡಿ. ಹಾಗೆ ಅನುಸೂಯಾಮ ಅವನ ಶಕ್ತಿಯಾಧಾನ ಆಯಿತು, ನಾವು ಸೃಷ್ಟಿ ಮಾಡಿದೆವು. ಆದರೆ ನಾವೆಲ್ಲ ಸೇರಿ ಪ್ರಮಾಣವನ್ನು ಸೃಷ್ಟಿ ಮಾಡಿದ್ವಿ. ಎಲ್ಲ ದೇವತೆಗಳು ತತ್ವಾಭಿಮಾನ ದೇವತೆಗಳು ಸೇರಿ ಎಷ್ಟು ಮಂದಿ ನಾವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವು ಸೇರಿ ಬ್ರಹ್ಮಾಂಡ ಸೃಷ್ಟಿಗೆ ನೆರವು ಕೊಟ್ಟೆವು. ಆದರೆ ವಯಂ ನಯಸ್ಯಾಪಿ ಪುರಸ್ಸಮೇತ, ವಯಂ ನಯಸ್ಯಾಪಿ ಪುರಸ್ಸಮೇತ. ವಯಂಚ ಇದೆ ಅಲ್ಲೆಲ್ಲ ಪುಸ್ತಕಗಳಲ್ಲಿ, ತಪ್ಪಲ್ಲಿ ಚಕಾರಗಳು. ವಯಂ ನಯಸ್ಯಾಪಿ ಪುರಸ್ಸಮೇತ, ಯಸ್ಯ ಪುರಃ ವಯಂ ಸಮೇತ ಅಪಿ ನಾನ್. ನಾವೆಲ್ಲ ಒಟ್ಟಿಗೆ ಸೇರಿದ್ರು ಭಗವಂತನ ಎದುರು ನಿಲ್ಲುವ ಯೋಗ್ಯತೆ ನಮಗಿಲ್ಲ. ಯಸ್ಯ ಪುರಃ ವಯಂ ಸಮೇತ ಅಪಿ, ನಾವೆಲ್ಲ ಸೇರಿದ್ರು ಎಲ್ಲ ದೇವತೆ ಒಟ್ಟು ಸೇರಿಸಿದ್ರು ಒಂದು ಭಗವಂತ ಆಗಲ್ಲ, ಅವನ ಮುಂದೆ ನಾವೇನೂ ಅಲ್ಲ. ಆದರೂ ನಮಗೆ ಒಂದೊಂದು ಸತ್ಯ ಅಹಂಕಾರ ಬಂತು. ಪೃಥಗೀಶಮಾನಿನಃ ಪಶ್ಯಾಮಲಿಂಗಂ ಪೃಥಗೀಶಮಾನಿನಃ, ನಮಗೂ ಒಂದು ನಾವು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವರು ನಾವೇ ಒಡೆಯರು ಅಂತಕ್ಕಂಥ ಭರಣೆ ನಮಗೂ ಬಂದು ಬಿಡುತ್ತೆ. ಅಂದರೆ ಅಪರೋಕ್ಷ ಜ್ಞಾನಿಗಳಿಗೂ ಒಮ್ಮೊಮ್ಮೆ ಇಂಥ ಒಂದು ಇಗೋ ಬಂದು ಬಹಳ ಭಯಾಂತ ಇಗೋನ್ ಕಾಣಿಸಿಕೊಳ್ಳಿದೆ. ಅವರು ನಾವು ಸೃಷ್ಟಿ ಮಾಡಿದೆ ಅಂತ ಪೃಥಕ್ ನಾವು ನಾವು ಎಲ್ಲ ಒಟ್ಟಿಗೆ ಸೇರಿಗೂ ನಾವು ಏನೂ ಅಲ್ಲ, ಆದರೂ ನನ್ನಿಂದಾಯಿತು ನನ್ನಿಂದಾಯಿತು ಅಂತಕ್ಕಂಥ ಒಂದು ಭರಣೆ ಬಂದುಬಿಡುತ್ತೆ ನಮಗೆ. ಪೃಥಕ್ ನಾವು ಬೇರೆ ಬೇರೆ ಆಯ್ತು, ಪ್ರತಿಯೊಬ್ಬರು ಯೋಚನೆ ಮಾಡೋದು ನನ್ನಿಂದ ಈಶ ಮಾಡಿಲ್ಲ, ಪ್ರತಿಯೊಬ್ಬರು ನನ್ನಿಂದಾಯಿತು ನನ್ನಿಂದಾಯಿತು. ನಾವು ಹಾಗೆ ಅಲ್ಲ ಲೋಕದಲ್ಲಿ, ಪ್ರತಿಯೊಬ್ಬರು ನಾನು ಇದ್ದದ್ರಿಂದ ಹೀಗಾಯಿತು, ನಾನು ಮಾಡಿದೆ ನನ್ನಿಂದಾಗಿ ಆಯಿತು, ನಾನೇ ಹೋಗ್ತಾಯಿತು, ಈ ಥರ ಮಾತಾಡ್ತಾರೆ ಪ್ರತಿಯೊಬ್ಬರು. ಪ್ರತಿಯೊಬ್ಬರು ಏನಂದರೆ ಇದು ಇಲ್ಲಿ ಆಗೋದಕ್ಕೆ ನಾನು ಕಾರಣ. ಆ ಒಂದು ಇಗೋ ಒಂದು ದೇವತೆ ಹೇಳ್ತಾರೆ ಸೃಷ್ಟಿಯಲ್ಲಿ ನಾವು ಕಾರಣರು ಅಂತಕ್ಕಂಥ ಭವೆ ನಮಗೂ ಬಂದ್ಬಿಡುತ್ತೆ. ಆಗ ಏನಾಗುತ್ತೆ ಅಂದರೆ ಪಶ್ಯಮಾಲಿಂಗ. ಆಗ ನಮಗೆ ಒಂದು ವಿಶೇಷ ಏನಂದರೆ ಉಳಿದವರಿಗೆ ನಮ್ಮ ವಿಶೇಷ ಅಂದರೆ ಅವಾಗ ಭಗವಂತ ಒಂದು ಸಿಂ ತೋರಿಸ್ತಾರೆ, ಏನಾದರೂ ಕುರುಹು ನೀವಲ್ಲ ನಾನಿದ್ದೇನೆ ಅಂತ. ಅದನ್ನು ಅಂದರೆ ಭಗವಂತ ಕಣ್ಣಿಗೆ ಕಾಣದೇ ಇದ್ದರು ಅವನು ಲಿಂಗ ಅಂದರೆ ಇನ್ಫರೆನ್ಸ್ ಲಾಜಿಕಲ್ಲಿ ಭಗವಂತ ಕಂಡು ತರ್ಕಬದ್ಧವಾಗಿ ಭಗವಂತ ನಿಂತು ಬಿಡ್ತಾನೆ. ನಮ್ಮ ನಾವು ಏನೂ ಅಲ್ಲ ಅಂದ ನಮಗೆ ನಮಗೆ ಪ್ರತ್ಯಕ್ಷವಿಲ್ಲ ಆಗಿದ್ಬಿಡ ಅಂತ ಕಷ್ಟ ಆಗಿದೆ. ನಾವನಿಗೆ ಹೇಳ್ತಾನೆ ಲಿಂಗಂ ಪಶ್ಯಾಮ, ನಮಗೆ ಕಣ್ಣಿಗೆ ಕಾಣದೇ ಇದ್ದಾಗ ಭಗವಂತ ಲಾಜಿಕ್ಕಾಗಿ ನಿಂತು ಬಿಡ್ತಾನೆ. ನೀವೇನು ಮಾಡಿದ್ರಿ ನಾನು ಮಾಡಿದ್ದು ಅದನ್ನ ತರ್ಕಬದ್ಧವಾಗಿ ನಮಗೆ ಆ ಘಟನೆ ತೋರಿಸಿಬಿಡ್ತಾನೆ. ಅಂದರೆ ಭಗವಂತನ ಶಕ್ತಿಯನ್ನು ನೋಡ್ತೇವೆ, ಭಗವಂತ ಕಾಣೋ ಶಕ್ತಿ ಕಣ್ಣಿಗೆ ಕಾಣಿಸೋಲ್ಲ. ಓಹೋ ಇದು ನಮ್ಮದೇನೂ ಅಲ್ಲ, ಇದು ಭಗವಂತನ ಶಕ್ತಿ ಅಂತ ನಮಗೂ ಒಮ್ಮೊಮ್ಮೆ ಭ್ರಮೆ ಬಂದಾಗ ಭಗವಂತ ತನ್ನ ಶಕ್ತಿಯನ್ನು ವ್ಯಕ್ತಗೊಳಿಸ್ತಾನೆ. ಅಂಥ ಭಗವಂತ ನಮಗೆ ದರ್ಶನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ದರ್ಶನ ಕೊಟ್ಟ, ಅದು ಇನ್ನೂ ಅದ್ಭುತವಾದ ಶ್ಲೋಕ. ಆತ್ಮತುಲ್ಯೈ ಷೋಡಶಭಿ ವಿನಾ ಶ್ರೀವತ್ಸ ಕೌಸ್ತುಭ ಪರ್ಯುಪಾಸಿತ ಉನ್ನಿದ್ರ ಶಾರದಾಂಬುರೇ ಕ್ಷಣ. ಭಗವಂತ ದರ್ಶನ ಕೊಟ್ಟಂತೆ ಅವರಿಗೆ, ನಾನು ಹೇಳಿದೆ ನಾನು ಒಂದು ವಿಚಿತ್ರವಾದಂಥ ಶಕ್ತಿಯನ್ನು ತೋರಿಸ್ತಾನೆ ಭಗವಂತ ಒಂದೊಂದು ಸರ್ತಿ ಒಂದೊಂದು. ಅವನಿಗೆ ಭಗವಂತ ನೋಡ್ತಾರೆ ಮಧ್ಯದಲ್ಲಿ ಭಗವಂತ ಇದ್ದಾರೆ, ಅವನ ಸುತ್ತ 16 ಮಂದಿ ಇದ್ದಾರೆ, ಎಲ್ಲ ಭಗವಂತನಾಗಿದ್ದಾರೆ ನೋಡಿ. ಆತ್ಮತುಲ್ಯೈ ಷೋಡಶಭಿ ಎಲ್ಲ ಭಗವಂತ ಮಧ್ಯದಲ್ಲಿ ಭಗವಂತ ಇದ್ದಾರೆ. ಆ ಭಗವಂತ ಇದ್ದಾನೆ ಅಂದರೆ ಅವನ ಸುತ್ತ 16 ಜನ ಇದ್ದಾರೆ, ಅವನು ನೋಡಿದ್ರೆ ಎಲ್ಲ ಭಗವಂತನಾಗಿ ಶಂಕರ ಚಕ್ರದ ನಾಮವನ್ನು ಹೇಳ್ಕೊಂಡು ಗೆಲ್ಲಂತೆ. ಆತ್ಮತುಲ್ಯೈ ಷೋಡಶಭಿ ಒಂದೇ ರೀತಿ ಇರತಕ್ಕ 16 ರೂಪಗಳು
ಮಧ್ಯದಲ್ಲಿ ಹದಿನೇಳು. ಅದು ಏನು ಸಾಮ್ಯ ಆದವರು ಎಂದರೆ ವಿನಾ ಶ್ರೀವತ್ಸ ಕೌಸ್ತುಭವು. ಮೇಲು ನೋಟಕ್ಕೆ ಏನೂ ಅರ್ಥ ಬರೋ ಈ ಶ್ಲೋಕಗಳೆಲ್ಲ. ನಾವು ಸಂಸ್ಕೃತ ಭಾಷೆ ಕಲಿತು ಭಾಗವತ ಅರ್ಥ ಮಾಡಲಿಕ್ಕೆ ಬರುತ್ತೆ. ಅಂದರೆ ಭಗವಂತನೇನು ಶ್ರೀವತ್ಸ ಕೌಸ್ತುಭವರು ಸ್ತಂ ಭಗವಂತನಿಗೆ ಶ್ರೀವತ್ಸ ಕೌಸ್ತುಭ ಅಂತ ಅವನ ಎದೆಯಲ್ಲಿ ಶ್ರೀವತ್ಸ ಇದೆ, ಕೌಸ್ತುಭನ ಮಣಿ ಇದೆ ಅಂತ ಎಲ್ಲ ಸ್ತೋತ್ರದಲ್ಲಿ ನೋಡಿರ್ತೇವೆ. ಅದನ್ನು ನಮ್ಮಲ್ಲಿ ಗೋಪೀಚಂದ್ರ ಧಾರಣೆ ಮಾಡಿದ ಮೇಲೆ ಹನ್ನೆರಡು ದ್ವಾದಶ ನಾಮಗಳು ಮಾಡಿದ ಮೇಲೆ ಹನ್ನೆರಡಲ್ಲ ಮೂಲತಃ ಅದು ಹದಿನಾಲ್ಕು ನಾಮಗಳಾಗ್ತವೆ. ಮೊದಲು ಶಿರಸ್ಸಿನಲ್ಲಿ ಸಹಸ್ರಾರಕ್ಕೆ, ಆಮೇಲೆ ಹನ್ನೆರಡು ಆ ಸಹಸ್ರಾರದ ಕಡೆಗೆ ಸ್ಪಿರಿಚುವಲ್ ಮೂಮೆಂಟ್ ಆಗಿ ಮೇಲಕ್ಕೆ ಹೋಗ್ಬೇಕಲ್ಲ ಎನರ್ಜಿ, ಅದಕ್ಕೆ ಮೇಲ್ಮುಖವಾಗಿ ಹನ್ನೆರಡು ಸ್ಥಾನಗಳಲ್ಲಿ, ಆಮೇಲೆ ಪುನಃ ಹದಿನಾಲ್ಕನೇ ಕೋಟಿ ಅಲ್ಲಿಗೆ ಅಂದರೆ ಅಲ್ಲಿ ಅದನ್ನು ಮತ್ತೆ ಮುಚ್ಚುವುದು ಕರಡಿಕೆ ಮುಚ್ಚಳ ತೆಗೆದನ್ನು ಮುಚ್ಚುವುದು. ಹದಿನಾಲ್ಕು ಆದ ಮೇಲೆ ಶ್ರೀವತ್ಸಾಯ ನಮಃ ಕೌಸ್ತುಭಾಯ ನಮಃ ಅಂತ ಎರಡು ಸ್ತನಗಳ ಮೇಲೆ ಶ್ರೀವತ್ಸಾಯ ನಮಃ ಅಂತ ಬಲಬದಿಯಲ್ಲಿ, ಕೌಸ್ತುಭಾಯ ನಮಃ ಅಂತ ಎಡಬದಿಯಲ್ಲಿ ಒಂದು ಚುಕ್ಕೆ ಅದು ನಾಮ ಅಲ್ಲ, ಕೆಲವು ಮೇಲ ನಾಮ ಕೆಳಗೆ ನಾಮ ಅದು ಯಾರಿಗೂ ಹಾಕ್ಬೋದು, ಅದು ನಾವೇ ಹಾಕೊಳ್ಬೇಕು. ನಿಜವಾಗಿ ಹಾಕಬೇಕಾದ್ರೆ ಇವೆಲ್ಲ ಅಧಿಕ ಪ್ರಸಂಗಗಳಿಂದ ಬಂದಿರುವ ಈ ಕೆಳಗೆ ನಾವು ಹೇಳಿದ್ದು ಮೇಲೆ ಒಂದು ಕೆಳಗೆ ಒಂದು ಮೇಲೆ ಪೂರ್ವಾಧಿಕ ಪ್ರಸಂಗಗಳು, ಇದು ಮಠೀಯ ಮಠೀಯವಾದ ಅಧಿಕ ಪ್ರಸಂಗಗಳು ಇವೆಲ್ಲ. ನಿಜವಾಗಿ ಶಾಸ್ತ್ರದೇ ಅಂದರೆ ಅಲ್ಲಿ ಶ್ರೀವತ್ಸಾಯ ನಮಃ ಕೌಸ್ತುಭಾಯ ನಮಃ ಅಂತ ಎರಡು ಚುಕ್ಕೆ ಇಟ್ಟುಕೊಳ್ಬೇಕು ಅಷ್ಟೇ. ಅದು ನಾಮ ಇಲ್ಲ, ಮತ್ತೆ ಕೆಳಗೆ ಹಾಕ್ಕೊಂಡು ಬಿಟ್ರೆ ನಾವು ಇಷ್ಟೇ ಹನ್ನೆರಡು ನಾವು ಮೇಲೆ ಹಾಕೊಂಡಿದ್ದೆಲ್ಲ ದಂಡ ಆಗಿರ್ಬೋದು ಕಳ್ಕೊಳ್ಬೋದು. ಯಾಕೆ ಊರ್ಧ್ವಮುಖವಾದ ಊರ್ಧ್ವಕೊಂಡು ಹಾಕೊಳ್ತೇವೆ ಅನ್ನೋದು ಗೊತ್ತಿಲ್ಲದೆ ಕೆಳಗೆ ಹೇಳ್ಕೊತಾವೆ ಕೊನೆಗೆ ಏನು ಅವೇ ಅಧ್ವಾನ ಎಲ್ಲ ದಂಡ ಆಯ್ತು ಮೇಲೆ ಹೋಗಿ ಎನರ್ಜಿ ಎಲ್ಲ ಕೆಳಕೊಂಡು ಮತ್ತೆ ಏನು ಅಂದರೆ ಈ ಸಂಪ್ರದಾಯವನ್ನು ಹೀಗೆ ಮಾಡಬೇಕು ಅಂತ ರೂಪಣೆ ಮಾಡುವವರಿಗೆ ಅದರ ಒಳಗಿರುವ ಸ್ಪಿರಿಚುವಲ್ ಮೀನಿಂಗೆ ಗೊತ್ತಿರೋದವರೆಲ್ಲ ಸಂಪ್ರದಾಯ ರೂಪಣೆ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಮಠೀಯವಾಗಿ ಬಂದಿರತಕ್ಕಂಥ ದುರಂತಗಳು, ಮಧ್ವ ಸಿದ್ಧಾಂತಕ್ಕೆ ಅಂಟಿಕೊಂಡ ದುರಂತಗಳಿವೆ. ಯಾವತ್ತೂ ಕೆಳಗೆ ಹಾಕಬಾರ್ದು, ಎರಡು ಚುಕ್ಕೆ ಇಟ್ಕೊಳ್ಬೇಕು, ಅದು ಶ್ರೀವತ್ಸ ಕೊಡು, ಅದರಿಂದ ಅದು ಭಗವಂತನ ಚಿಹ್ನೆ ಅಂತ. ಹಾಗೆ ಚಕ್ರ ಶಂಖ ನಾಲ್ಕನ್ನ ಧಾರಣೆ ಉಂಟು, ಇಲ್ಲಿ ಚಕ್ರ ಇಲ್ಲಿ ಶಂಖ ಇಲ್ಲಿ ಶಿವೋತ್ಸ ಇಲ್ಲಿ ಕೌಸ್ತುವ ಅಷ್ಟೇ. ಕೆಲವರು ಐದು ಕಡೆ ಒತ್ತುಕೊತಾರೆ ಅಲ್ಲ, ಮಿಡಿ ಮೈ ಹಚ್ಚಿ ಒತ್ತುಕೊಳ್ಳಿ, ನನ್ನಿಂದೇನು ಅಷ್ಟೇಕಲ್ಲ ಅವರಿಗೆ ಅಷ್ಟೇ ಫಲ ಇದೆ, ಕೈಗೆ ಕಾಲಿಗೆ ತಲೆಗೆ ಎಲ್ಲ ಚಚ್ಚಿಕೊಳ್ಳಿ, ಆದರೆ ಅದಕ್ಕೂ ಕೂಡ ಅರ್ಥ ಇಲ್ಲ. ಐದು ಕಡೆ ಒತ್ತಿಕೊಳ್ಳಿ, ಬರೇ ಎಡ ಮತ್ತು ಬಲಗಳಲ್ಲಿ ಚಕ್ರ ಶಂಖ ಹಚ್ಚಿಕೊಳ್ಳೋದು ಶಾಸ್ತ್ರ ಇರುವುದು ಹೊರತು ಇಲ್ಲಿ ಹಚ್ಚಿಕೊಳ್ಳೋದು ಇಲ್ಲಿ ಒಂದು ಇಲ್ಲಿ ಒಂದು ಕೆಲವರು ಇನ್ನೂ ಭಯಾನಕ ಇಲ್ಲಿ ಯಾರು ಶುರು ಮಾಡಿಬಿಟ್ಟಿದ್ದಾರೆ ಅದು ಅವರಿಗೆ ಅಂದರೆ ಇಲ್ಲಿ ನಮ್ಮದು ಕುಪ್ಪಸ ಇರುತ್ತಲ್ಲ ಅದಕ್ಕೆ ಇಲ್ಲಿ ಕೈ ಹಿಡಿ ಇಲ್ಲಿ ಚುಚ್ಚುತ್ತೆ ಇಲ್ಲಿ ಚುಚ್ಚಿ ಏನು ಉಪಯೋಗ ಇಲ್ಲ. ಇದೆಲ್ಲ ಕೂಡ ತಿಳುವಳಿಕೆ ಇಲ್ಲದವರು ಮಾಡಿರುವಂಥ ದುಷ್ಟ ಸಂಪ್ರದಾಯಗಳು. ಏನು ಗೊತ್ತಿಲ್ಲದೇ ಇದ್ದವರ ಕೈಯಲ್ಲಿ ಧರ್ಮದ ಗುತ್ತಿಗೆ ಸಿಕ್ಕಿದ್ರೆ ಹೀಗೆ ಆಗುತ್ತೆ, ಶಾಸ್ತ್ರಜ್ಞಾನ ಇಲ್ಲದವ್ರ ಕೈಯಲ್ಲಿ ಏನು ಸಂಪ್ರದಾಯಗಳಲ್ಲಿ ಇಂಥ ಅನರ್ಥ ಸಂಪ್ರದಾಯಗಳೇ ಇರೋದು. ಶ್ರೀ ವತ್ಸ ಕೌಸ್ತುಭ ಯಾಕೆ ಅನಿಸುತ್ತೆ ಅಂದರೆ ಭಗವಂತನ ಎದೆಯಲ್ಲಿ ಅದು ಶ್ರೀವತ್ಸ ಲಕ್ಷ್ಮಿಯ ಸನ್ನಿಧಾನ, ಆಮೇಲೆ ಮತ್ತೊಂದು ಕೌಸ್ತುಭ ಮಣಿ ಅದು ಚತುರ್ಮುಖ ಅಂತ. ಇಲ್ಲಿ ಇರೋದು ವಿಚಿತ್ರ ಗೊತ್ತಲ್ಲ, ಭಗವಂತ ಬಂದಿದ್ದಾನೆ ವಿನಾ ಶಿವತ್ಸ ಕೌಸ್ತುಭ, ಶಿವತ್ಸ ಚಿಹ್ನೆ ಇಲ್ಲ ಕೌಸ್ತುಭ ಇಲ್ಲ, ಹ್ಯಾ ಗುರುತು ಮಾಡಿದ್ರೆ ದೇವರು ಅಂತ. ದೇವರು ನಮ್ಗೆ ಗುರುತಾಗಬೇಕಾದ್ರೆ ಶಿವತ್ಸ ಕೌಸ್ತುಭ ಇರಬೇಕಪ್ಪ, ಶಿವತ್ಸ ಕೌಸ್ತುಭೋರಸ್ಕಂ ಅಂತ ನಾವು ಸ್ತೋತ್ರ ಹೇಳಿ ಹೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಇದು ವಿನಾ ಕೌಸ್ತುಭ ವಿನಾ ಶಿವತ್ಸ, ಶಿವೋತ್ಸವ ಇಲ್ಲ ಕೌಸ್ತುಭ ಇಲ್ಲ, ಬೋಳಿ ಇದೆ ನೀವು ಇಟ್ಕೊಳ್ಳೇ ಇಲ್ಲ ಚಿಹ್ನೆ ಭಗವಂತ ಹೇಗೆ ನಂಬುವುದು ದೇವರು ಅಂತ. ಇಷ್ಟು ವಿಚಿತ್ರವಾಗಿದೆ ನೋಡಿ. ವಿನಾ ಶಿವತ್ಸ ಕೌಸ್ತುಭ ಅಂದರೆ ಏನು ಗೊತ್ತಾ, ಪ್ರಪಂಚದಲ್ಲಿ ಏನಾದರೂ ಆಗಬೇಕಾಗಿದ್ರೆ ಭಗವಂತ ಬಳಸುವಂಥ ಎರಡು ಶಕ್ತಿಗಳಿವೆ, ಒಂದು ಲಕ್ಷ್ಮಿ ಒಂದು ಚತುರ್ಮುಖ. ಅಲ್ಲ ಸೃಷ್ಟಿಗೆ ನಾವು ಮುಂದೆ ಸೃಷ್ಟಿಗೆ ಬಳಸುವಂಥದ್ದು ಯಾವುದು, ಒಂದು ಶ್ರೀವತ್ಸ ಲಕ್ಷ್ಮಿ, ಲಕ್ಷ್ಮಿಯ ಕೊನೆಯ ಕಾಲದಲ್ಲಿ ಒಟ್ಟಿಗೆ ಇದ್ದವಳು, ಚತುರ್ಮುಖನ ಸೃಷ್ಟಿ ಮಾಡುವಾಗ ಲಕ್ಷ್ಮಿ ಇದ್ದವಳು, ಒಂದು ಶ್ರೀವತ್ಸ ಅಂದರೆ ಲಕ್ಷ್ಮೀ ತತ್ವ, ಮತ್ತೊಂದು ಕೌಸ್ತು ಚತುರ್ಮುಖ. ಇವ್ರು ಇಬ್ಬರನ್ನು ಮುಂದಿಟ್ಟುಕೊಂಡೇ ಇವರ ಮೂಲಕವೇ ಭಗವಂತ ಸೃಷ್ಟಿ ಮಾಡು. ಅದನ್ನ ಏನು ಅರ್ಥ ಆಯಿತು, ಅವರ ಮೂಲಕ ಮಾಡಿದರೆ ಅವರಿಗೆ ಡಿಪೆಂಡೆಂಟ್ ಅಲ್ಲ ಅವನು, ಮತ್ತೆ ದಿನಾ ಶಿವೋತ್ಸವ ಕೌಸ್ತು ಅದೆರಡನ್ನು ಬಿಟ್ಟು ಅದರ ಆಚೆಗೆ ಇರ್ತಕ್ಕ ಶಕ್ತಿ ಅದು ಉಪಯೋಗಿಸುತ್ತೆ ಅಷ್ಟೇ.
ಅದು ಬಿಯಾಂಡ್ ಅಂತ ವಿನಾ ಅದು ಇಲ್ಲದ ಬರುವಾಗ ಶಿವ ಸರ್ವಸ್ವ ಹಾಕೊಳ್ಳದೆ ಬಂದ ಅಂತ ಅರ್ಥ ಅಲ್ಲ ಅದು ಚಿಹ್ನೆ ಗೋಪಿ ಚಂದ್ರ ಹಚ್ಚಿಕೊಳ್ಳದೆ ಬಂದ ಅಂತ ಅರ್ಥ ಅಲ್ಲ ಆ ಎರಡನ್ನು ಮೀರಿ ನಿಂತ ಶಕ್ತಿ ಅದು ಬಿಯಾಂಡ್ ಶಿವೋತ್ಸಾಹ ಕೌಸುಭ ಅಂದರೆ ಶ್ರೀತತ್ವ ಮತ್ತು ಚತುರ್ಮುಖ ತತ್ವ ಯಾವಾಗಲೂ ಭಗವಂತನ ಜೊತೆಗೆ ಇರುವಂಥದ್ದು ಸೃಷ್ಟಿಯಲ್ಲಿ ಅದರ ಅರ್ಥ ಭಗವಂತ ಅದಕ್ಕೆ ಅಧೀನನಾಗಿ ಡಿಪೆಂಡೆಂಟ್ ಅಂತಲ್ಲ ವಿನಾಶಿವತ್ಸ ಕೌಸುಭ ಅದು ಎರಡನ್ನೂ ಮೀರಿ ನಿಲ್ಲುವುದರಲ್ಲಿ ಇವರು 16 ಜನ ತುಲ್ಯ ಹದಿನಾರು ಜನರು ಅಭಿನ್ನರು ಒಬ್ಬರಿಗೆ ಒಬ್ಬರು ಮತ್ತು ಎಲ್ಲರೂ ಕೂಡ ಶ್ರೀವತ್ಸವ ಕೌಸ್ತುವನ್ನು ನೀಡಿರ್ತಕ್ಕಂಥ ಪರಶಕ್ತಿಗಳು ಭಗವಂತನದೇ 16 ರೂಪಗಳು ಆದರೆ ವಿಚಿತ್ರ ಏನಂದರೆ ಪರಿಯೋಪಾಸಿತಂ ಆತ್ಮತುಲ್ಯೈಹಿ ಷೋಡಶಕ್ತಿ 16 ರೂಪಗಳು ಈ ಮಧ್ಯದಲ್ಲಿರ್ತಕ್ಕಂಥ ರೂಪದ ಸುತ್ತ ಅದನ್ನು ಸೇವೆ ಮಾಡುವಂತೆ